संक्रांति के क्लाइमैक्स मंदी इन मोरु मंदी आउट हाईकमांड दाड़ के राज्य बीजेपी तड़म सचिव संपुट बग्गे गोंदलद हेलिके नीडी पेचिगे सिलुकिद सीएं यारिगे नसीबु यारिगे खराबु इदै होतिन फोकस 18 हाई टेंशन क्लाइमैक्स संपुट पुनर्रचने अथवा विस्तरणे अथवा और तिलस तक गोत नाड़ू दिनांक निश्चय अनुकूल नोड़क कैबिनेट एक्सपेंशन नाड़े कन्फर्म आगते आरोप जन हदमूर मध्यान ना हद्नाक कैबिनेट एक्सपेंशन निश्चय आगे ಸಂಕ್ರಾಂತಿಗೆ ಕ್ಲೈಮ್ಯಾಕ್ಸ್ 7 ಮಂದಿ ಇನ್ 3 ಮಂದಿ ಔಟ್ ಶಿರ್ ಬಂದ್ರೆ ಮುಂದೆ ಆಗುವುದು ಆಗಿದ್ರೆ ಮನೆ ಇರ್ತದೆ ಈ ಕೆಲಸ ಹೋಗುವ ಕ್ಷೇತ್ರದಲ್ಲಿ ಅದರ್ಥ ಕೊಟ್ಟ ಕುದುರೆಯ ಏರದವನು ಶೂರನು ಅಲ್ಲ ಧೀರನು ಅಲ್ಲ ನಮಗೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಆಗ ಮೊದಲನೇ ಮಂತ್ರಿ ನಾನು ರಿಸೈನ್ ಮಾಡುವುದನ್ನು ಮೊದಲನೇ ಮಂತ್ರಿ ನಾನು ಹೋಗಿದ್ದ ಟರ್ನಿಂಗ್ ಪಾಯಿಂಟ್ ಸರ್ಕಾರ ರಚನೆಗೆ ನನ್ನಿಂದನೇ ದಾರಿ ಸುಮವಾಗಿತ್ತು ಹೈಕಮಾಂಡ್ ದಾಳಕ್ಕೆ ರಾಜ್ಯ ಬಿಜೆಪಿಯಲ್ಲಿ ತಳಮಳ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧವಾಗಿ ಇರ್ತೀನಿ ನೋಡಿ ಯಡಿಯೂರಪ್ಪನವರು ನಮ್ಮೆಲ್ಲರ ಪ್ರಶ್ನಾತೀತ ನಾಯಕರವರು ಎಂಎಲ್ಸಿ ಆದಂತವರು ಮಿನಿಸ್ಟರ್ ಆಗಬಾರದು ಅಂತೇನಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಈ ಸರಿ ಅನುಕೂಲ ಮಾಡ್ಕೊಡ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿದೆ ದಿಲ್ಲಿ ಮೀಟಿಂಗ್ ಸೀಕ್ರೆಟ್ ಏನಿದು ಗುರುವಾರದ ಟಾರ್ಗೆಟ್ ಇದು ಅಂತಿಂತ ಟೆನ್ಷನ್ ಆಗಿರಲಿಲ್ಲ ನಿಜಕ್ಕೂ ಇದೊಂದು ರೀತಿ ಹೈ ಟೆನ್ಷನ್ ಕ್ಲೈಮ್ಯಾಕ್ಸ್ ಅಂದ್ರೂ ತಪ್ಪಾಗಲ್ಲ ರಾಜ್ಯ ಸಚಿವ ಸಂಪುಟ ಸರ್ಕಸ್ ಕೂಡ ಯಾವ ಸಿನಿಮಾಗೂ ಕೂಡ ಕಡಿಮೆ ಆಗಿರಲಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಯೂ ಟರ್ನ್ ಮೇಲೆ ಯೂ ಟರ್ನ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಶಾಕಿಂಗ್ ಮೇಲೆ ಶಾಕಿಂಗ್ ಲಾಸ್ಟ್ ಮೂಮೆಂಟ್ ವರೆಗೂ ಏನಾಗ್ತಿದೆ ಏನಾಗುತ್ತೆ ಅನ್ನೋದೇ ಎಲ್ಲರಿಗೂ ಟೆನ್ಷನ್ ಆಗಿತ್ತು ಅದರಲ್ಲೂ ಸಿಎಂ ಬಿಎಸ್ ವೈರನಂತೂ ಹಿಂಡಿ ಹಿಪ್ಪೆ ಮಾಡಿತ್ತು ಈ ಟೆನ್ಷನ್ ಕುಂತ್ರು ನಿಂತ್ರು ರಾಜ ಹುಲಿಯನ್ನ ಬೆಂಬಿಡದೆ ಕಾಡ್ತಿತ್ತು ಸಂಪುಟ ಟೆನ್ಷನ್ ಕೊನೆಗೂ ಈ ಮಂತ್ರಿಮಂಡಲ ಡ್ರಾಮಾಕ್ಕೆ ಸದ್ಯಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ಕಿದೆ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಬಿಎಸ್ವೈ ದಿಢೀರಂತ ದಿಲ್ಲಿಗೆ ಹರಿದು ಆಯ್ತು ಅಲ್ಲಿಂದ ಬಂದಿದ್ದು ಆಯ್ತು ಈಗ ಎಲ್ಲರಿಗೂ ಕಾಡ್ತಾ ಇರೋ ಒಂದೇ ಪ್ರಶ್ನೆ ಅಂದ್ರೆ ಅದುವೇ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಮುಹೂರ್ತ ಯಾವಾಗ ಅಂತ ಹಲವು ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ಸಚಿವ ಸಂಪುಟಕ್ಕೆ ಕಾಲ ಕೂಡಿ ಬಂದಿದೆ ಅಂತೂ ಇಂತೂ ಅಡ್ಡಕತ್ತರಿಯಲ್ಲಿ ಸಿಲುಕೊಂಡಿದ್ದ ಮಂತ್ರಿಮಂಡಲದ ಸರ್ಕಸ್ಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಇಷ್ಟು ದಿನ ಟ್ರಯಲ್ನಲ್ಲಿದ್ದ ಕ್ಯಾಬಿನೆಟ್ ಡ್ರಾಮಾಗೆ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಕ್ಕಂತಾಗಿದೆ ಸಚಿವಾಕಾಂಕ್ಷಿಗಳಿಗೆ ಸಿಕ್ಕಿದೆ ಸಂಕ್ರಾಂತಿಯ ಸಿಹಿ ಸುದ್ದಿ ಈ ಬಗ್ಗೆ ಸ್ವತಃ ಸಿಎಂ ಬಿಎಸ್ವೈ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ವರಿಷ್ಠರು ಈ ಬಗ್ಗೆ ಹೇಳ್ತಾರೆ ಅಂದಿದ್ದ ಸಿಎಂ ಬೆಂಗಳೂರಿಗೆ ಬಂದಿದ್ದ ತಡ ಬಹುದಿನದ ಸಂಪುಟದ ಹೈ ಡ್ರಾಮಾಕ್ಕೆ ತೆರೆ ಎಳೆದ್ರು ಜನವರಿ 13ಕ್ಕೆ ಸಂಪುಟ ವಿಸ್ತರಣೆಯಾಗುತ್ತೆ 7 ಜನರಿಗೆ ಮಂತ್ರಿಯಾಗೋ ಭಾಗ್ಯ ಸಿಗಲಿದೆ ಅಂದ್ರು ಅನುಕೂಲವನ್ನು ನೋಡಿಕೊಂಡು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತೀವಿ ಎಷ್ಟು ಜನ ಸರ್ ಈಗ ನಾಳೆ ಕನ್ಫರ್ಮ್ ಆಗುತ್ತೆ ಒಂದು 6-7 ಜನ ಯಡಿಯೂರಪ್ಪ ಜಿ ದಿಲ್ಲಿ ಆಯೇ ಇಂಪಾರ್ಟೆಂಟ್ ಬಾತ್ ಕರ್ನಾ ಹೇ ಅಂತ ಹೈಕಮಾಂಡ್ ಕರೆ ಕೊಟ್ಟಿದೆ ತಡ ಭಾನುವಾರ ದಿಲ್ಲಿಗೆ ದೌಡಾಯಿಸಿದ್ರು ರಾಜಹುಲಿ ದಿಲ್ಲಿಯಿಂದ ಬಂದಿದ್ದ ತಡ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ 7 ಮಂದಿಗೆ ಸಂಪುಟ ಸೇರಲು ಒಪ್ಪಿಗೆ ಸಿಕ್ಕಿದೆ ಅಂದ್ರು ಹಾಗಾದ್ರೆ ಸಚಿವಾಕಾಂಕ್ಷಿಗಳಿಗೆ ಸಂಕ್ರಾಂತಿ ಗಿಫ್ಟ್ ಸಿಕ್ತಾ ಯಾರಿಗೆ ಖುಷಿ ಯಾರಿಗೆ ಬೇಸರ ಆಯ್ತು ಯಾರ ನಸೀಬು ಚೆನ್ನಾಗಿದೆ ಯಾರ ನಸೀಬು ಖರಾಬಾಗಿದೆ 7 ಜನ ಇನ್ನಾಗಿ 3 ಜನ ಔಟ್ ಆದ್ರ ಹೈಕಮಾಂಡ್ ದಾಳಕ್ಕೆ ರಾಜ್ಯಕ್ಕೆ ಬಿಜೆಪಿಯಲ್ಲಿ ತಳಮಳ ಉಂಟಾಯ್ತ ದಿಲ್ಲಿ ಮೀಟಿಂಗ್ ಸೀಕ್ರೆಟ್ ಏನಿದು ಗುರುವಾರದ ಟಾರ್ಗೆಟ್ ಸಚಿವ ಸಂಪುಟ ಲೆಕ್ಕಾಚಾರ ಹೀಗಿದೆ ಸಂಪುಟ ಸಂಕ್ರಮಣ ಸಂಕ್ರಾಂತಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಮಂತ್ರಿಮಂಡಲ ರಣತಂತ್ರ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕೂ ಮೊದಲು ಬಿಎಸ್ವೈ ಸಂಪುಟ ವಿಸ್ತರಣೆಯ ಬಗ್ಗೆ ಯಾವೆಲ್ಲ ರೀತಿ ಹೇಳಿಕೆ ಕೊಟ್ಟರು ಸಚಿವಾಕಾಂಕ್ಷಿಗಳು ಇನ್ನುಳಿದವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ಮತ್ತೆ ಮತ್ತೆ ಗೊಂದಲದ ಹೇಳಿಕೆ ಕೊಟ್ಟ ಬಿಎಸ್ವೈ ದಿಲ್ಲಿಲಿ ಒಂದು ಬೆಂಗಳೂರಿನಲ್ಲಿ ಮತ್ತೊಂದು ಮೈಸೂರಿನಲ್ಲಿ ಇನ್ನೊಂದು ಹೇಳಿಕೆ ಬಿಎಸ್ವೈ ಹೇಳಿಕೆಗೆ ಕಂಗಾಲಾದ ನಾಯಕರು ಸ್ಥಳ ದಿಲ್ಲಿ ಸಂಪುಟದ ಬಗ್ಗೆ ನಾಯಕರು ಹೇಳ್ತಾರೆ ಅಂದ್ರು ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಬಿಎಸ್ವೈ ಪ್ರತಿಯೊಂದು ವಿಚಾರದಲ್ಲಿಯೂ ಗೊಂದಲದ ಹೇಳಿಕೆಯನ್ನೇ ನೀಡುತ್ತಿದ್ದಾರೆ ದಿನಕ್ಕೊಂದು ತಾಸಿಗೊಂದು ಘಳಿಗೆಗೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಸಂಪುಟ ವಿಚಾರದಲ್ಲೂ ಅಗೇನ್ ಅದನ್ನೇ ರಿಪೀಟ್ ಮಾಡಿದ್ರು ಬಿಎಸ್ವೈ 7 ಜನ ಶಾಸಕರಿಗೆ ಮಂತ್ರಿ ಪಟ್ಟ ಖಚಿತವಾಗಿದ್ರು ಖುದ್ದು ಬಿಎಸ್ವೈ ಹೇಳಿಕೆ ಗೊಂದಲ ಮೂಡಿಸಿತ್ತು ಬಿಎಸ್ವೈ ಭಾನುವಾರ ಅಮಿತ್ ಶಾ ನಡ್ಡಾ ಜೊತೆಗಿನ ಭೇಟಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದಾಗ ನಾನು ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದೇನೆ
ಸಂಪುಟ ವಿಸ್ತರಣೆ ಬಗ್ಗೆಯೂ ಚರ್ಚೆಯಾಗಿದೆ. ಈ ಬಗ್ಗೆ ವರಿಷ್ಠರು ಹೇಳ್ತಾರೆ ಅಂದಿದ್ರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅಂತಾರದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ಸಂಪುಟ ಪುನರ್ರಚನೆ ಆಗುತ್ತಾ ವಿಸ್ತರಣೆ ಆಗುತ್ತಾ ಅವ್ರು ತಿಳಿಸಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮಗೆ. ಸ್ಥಳ ಬೆಂಗಳೂರು. ಜನವರಿ 13ಕ್ಕೆ ಸಂಪುಟ ವಿಸ್ತರಣೆ ಅಂದಿದ್ದ ಸಿಎಂ. ಭಾನುವಾರ ರಾತ್ರಿಯೇ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿಳಿದ್ದ BSY ಅಲ್ಲಿ ಇನ್ನೊಂದು ರೀತಿ ಸರ್ಪ್ರೈಸಿಂಗ್ ಹೇಳಿಕೆ ಕೊಟ್ಟರು. ಏರ್ಪೋರ್ಟ್ನಲ್ಲಿ ಮಾತನಾಡಿದ BSY ಜನವರಿ 13ಕ್ಕೆ ಪ್ರಮಾಣ ವಚನ ಪಕ್ಕ, 7 ಜನ ಸಂಪುಟ ಸೇರ್ತಾರೆ ಅಂದಿದ್ರು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಸ್ವತಃ ನಾನು ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಬರಬೇಕು ಅಂತ ಅಪೇಕ್ಷೆ ಇದೆ ನಂದು. ನಾಳೆ ನಾಡದಲ್ಲಿ ಒಂದು ದಿನಾಂಕ ನಿಶ್ಚಯ ಮಾಡಿ ಅವರ ಅನುಕೂಲವನ್ನು ನೋಡಿಕೊಂಡು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೀವಿ. ಎಷ್ಟು ಜನ ಸರ್ ಈಗ ನಾಳೆ ಕನ್ಫರ್ಮ್ ಆಗುತ್ತೆ? ಒಂದು 6-7 ಜನ. ಸ್ಥಳ ಮೈಸೂರು. ಜನವರಿ 13 ಅಥವಾ 14ಕ್ಕೆ ಮುಹೂರ್ತ ಫಿಕ್ಸ್. ವಿಸ್ತರಣೆನೋ ಪುನರ್ರಚನೆನೋ ಅವತ್ತೇ ಗೊತ್ತಾಗುತ್ತೆ ಅಂದ್ರು BSY. ಸೋಮವಾರ ಬೆಳಗ್ಗೆ ಮೈಸೂರಿನಲ್ಲಿ ಕಾರ್ಯಕ್ರಮವೊಂದಕ್ಕೆ ಹೋದಾಗ ಅಲ್ಲಿ ಸಿಎಂ ಕೊಟ್ಟ ಹೇಳಿಕೆ ಮತ್ತೊಂದು ರೀತಿ ಗೊಂದಲ ಹುಟ್ಟುಹಾಕಿತು. ಜನವರಿ 13 ಅಥವಾ 14ಕ್ಕೆ ಮುಹೂರ್ತ ನಿಶ್ಚಿತ. ನಡ್ಡಾ ಅರುಣ್ ಸಿಂಗ್ ಅನುಕೂಲದಂತೆ ದಿನಾಂಕ ನಿಗದಿಯಾಗುತ್ತೆ. ಮತ್ತೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ BSY, ವಿಸ್ತರಣೆನೋ ಅಥವಾ ಪುನರ್ರಚನೆಯೋ ಅವತ್ತೇ ಗೊತ್ತಾಗುತ್ತೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ರು. 13 ಮಧ್ಯಾಹ್ನ ನಂತರ ಅಥವಾ 14 ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದು ನಿಶ್ಚಯ ಆಗಿದೆ. ಅವ್ರ ಅನುಕೂಲವನ್ನು ನೋಡಿಕೊಂಡು ಇವತ್ತು ಕನ್ಫರ್ಮ್ ಮಾಡಿದ ಮೇಲೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತೇವೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇಲ್ಲ ರೀಶಫಲ್ ಸರ್, 2 ದಿವಸ ಗೊತ್ತಾಗುತ್ತೆ ನಿಮಗೆ ತಕ್ಷಣ. ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಬಗ್ಗೆ ಸಚಿವಾಕಾಂಕ್ಷಿಗಳು ಹೇಳಿದ್ದೇನು? ಕತ್ತಿ ವರಸೆ, ಸೈನಿಕರ ಪಟ್ಟಿಗೆ ಸಿಕ್ತ ಜಯ. ಯಾವಾಗ BSY ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ, ಸಚಿವರ ಪಟ್ಟಿ ಕೊಟ್ಟಿದ್ದೀವಿ, ವರಿಷ್ಠರು ಫೈನಲ್ ಮಾಡ್ತಾರೆ ಅಂದ್ರ ಆಗಲೇ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಿವೆ. ಇಷ್ಟು ದಿನ ಕುರ್ಚಿಗಾಗಿ ವನವಾಸ ಅನುಭವಿಸುತ್ತಿದ್ದ ಸಚಿವಾಕಾಂಕ್ಷಿಗಳಲ್ಲಿ ಮತ್ತಷ್ಟು ಆಸೆ ಗರಿಗೆದರಿದ್ರೆ ಇನ್ನು ಕೆಲವು ಹಾಲಿ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಪುಕಪುಕ ಶುರುವಾಗಿದೆ. ಸಚಿವಾಕಾಂಕ್ಷಿಗಳ ರೇಸ್ನಲ್ಲಿ MTB ಆರ್ ಶಂಕರ್, ಮುನಿರತ್ನ ಜೊತೆ ಜೊತೆಗೆ ರೇಸ್ನಲ್ಲಿ ಇರೋ ಮತ್ತೊಂದು ಹೆಸರು ಅಂದ್ರೆ BJP ಹಿರಿಯ ನಾಯಕ ಉಮೇಶ್ ಕತ್ತಿ. ಈ ಹಿಂದೆ ಸಂಪುಟಕ್ಕೆ ಸರ್ಜರಿ ನಡೆದಾಗಲೂ ಕತ್ತಿ ಹೆಸರು ಕೇಳಿ ಬಂದಿತ್ತು, ಆದರೆ ಕೊನೆಗಳಿಗೆಯಲ್ಲಿ ಅವರ ಹೆಸರನ್ನ ಕೈಬಿಡಲಾಗಿತ್ತು. ಕತ್ತಿಗೂ ಕೂಡ ಕ್ಯಾಬಿನೆಟ್ ಬಾಗಿಲು ತೆರೆಯುತ್ತೆ ಅನ್ನೋ ಮಾತು ಓಡಾಡ್ತಿದ್ದಾಗಲೇ ಅವಕಾಶ ಸಿಕ್ಕರೆ ಮಂತ್ರಿ ಆಗ್ತೀನಿ, ಇಲ್ಲ ಅಂದ್ರೆ ಕ್ಷೇತ್ರದಲ್ಲಿ ಇರ್ತೀನಿ ಅಂದ್ರ. ಮತ್ತೊಂದು ಕಡೆ ಒಮ್ಮೆ ಸಂಪುಟದಲ್ಲಿ ಅವರು ಸೇರ್ಕೊಳ್ತಾರೋ ಇಲ್ವೋ ಅನ್ನೋ ಹೆಚ್ಚು ಗೊಂದಲ ಮೂಡಿಸಿದ್ದು ಅಂದ್ರೆ ಅದು MLC CP ಯೋಗೇಶ್ವರ್. ಸಂಪುಟಕ್ಕೆ ಮುಹೂರ್ತ ಕೂಡ ಬಂದಿದೆ ಅಂತ ಹೇಳಿದ ಬೆನ್ನಲ್ಲೇ ಯೋಗೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ನಾನು ಊಹಾಪೋಹಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ಬಂದ ನಂತರ ನಾನು ಅಧಿಕೃತವಾಗಿ ನಿಮಗೆ ಕರೆದು ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ರಚನೆಯಾದಿಂದ ದಿನದಿಂದನೂ ಕೂಡ ನನಗೆ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಸಂಪುಟದ ಕಗ್ಗಂಟಿಗೆ ಮುಹೂರ್ತ ಫಿಕ್ಸ್ ಆದ ಬೆನ್ನಲ್ಲೇ ಮತ್ತೊಬ್ಬ ಸಚಿವಾಕಾಂಕ್ಷಿ ಶಾಸಕ ಹಾಲಪ್ಪ ಆಚಾರ್ ಹೆಸರು ಕೂಡ ಹೆಚ್ಚಾಗಿ ಕೇಳಿ ಬರ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಚಾರ್, ಸಚಿವ ಸ್ಥಾನ ನೀಡಿದ್ರೆ ನಿಭಾಯಿಸ್ತೀನಿ ಅಂದಿದ್ರು. ಏನು ಒಂದು, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಈ ಕ್ಷೇತ್ರದ ಶಾಸಕನಾಗಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಅಷ್ಟೇ ನಾನು. ಸಂಪುಟ ಪುನರ್ರಚನೆಯ ಮಾಹಿತಿ ಇಲ್ಲ ಎಂದಿದ್ರು ಸವದಿ. ಸಂಪುಟ ವಿಸ್ತರಣೆನೋ ಪುನರ್ರಚನೆಯೋ ಅಂತ ಸ್ವತಃ ಸಿಎಂ ಗೊಂದಲದಲ್ಲಿದ್ದಾಗ DCM ಲಕ್ಷ್ಮಣ್ ಸವದಿ ಅದಕ್ಕೆ ತದ್ವಿರುದ್ಧವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. 7 ಜನ ಸಚಿವರಾಗ್ತಾರೆ, ಪುನರ್ರಚನೆಯ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ರು. ನಿನ್ನೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಬಂದಿದ್ದಾರೆ, ಅವರೇ ಸ್ಪಷ್ಟಪಡಿಸಿದ್ದಾರೆ, ನನಗೆ ಅದನ್ನು ಅವರೇ ಹೇಳಿದ್ದಾರೆ. 7 ಜನ ಸೇರ್ಪಡೆ ಆಗ್ತಾರೆ ಅಂತೇಳಿ, 7 ಜನ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಯಾವುದೂ ಮಾಹಿತಿ ಇಲ್ಲ. ಹಾಲಿ ಸಚಿವರಲ್ಲಿ ಶುರುವಾಗಿತ್ತು ಪುಕ ಪುಕ. ಸಿಎಂ ನನ್ನನ್ನು ಕೈಬಿಡಲ್ಲ ಅಂದಿದ್ರು ನಾಗೇಶ್.
ಸಂಪುಟ ಕಗ್ಗಂಟಿನ ಮುಹೂರ್ತ ಫಿಕ್ಸ್ ಆದ ಬೆನ್ನಲ್ಲೇ ಈ ಸಂಕ್ರಾಂತಿ ಸಚಿವಾಕಾಂಕ್ಷಿಗಳಲ್ಲಿ ಆಸೆ ಗರಿಗೆದರುವಂತೆ ಮಾಡಿದ್ರೆ ಇನ್ನೂ ಕೆಲ ಹಾಲಿ ಸಚಿವರಿಗೆ ಢವಡವ ಉಂಟಾಗಿತ್ತು. ಪುನರಚನೆಯಾದ್ರೆ ಅಬಕಾರಿ ಸಚಿವ ನಾಗೇಶ್ರನ್ನ ಕೈಬಿಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಾಗೇಶ್, ಸರ್ಕಾರ ರಚನೆಯಾಗಿದ್ದೇ ನನ್ನ ರಾಜೀನಾಮೆಯಿಂದ ಅಂದ್ರು. ನಾನು ಹೋಗಿದ್ದೆ ಟರ್ನಿಂಗ್ ಪಾಯಿಂಟ್, ಸರ್ಕಾರ ರಚನೆಗೆ ನನ್ನಿಂದನೇ ದಾರಿ ಶುಭವಾಗಿದ್ದು. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನನಗೆ ವಿಶ್ವಾಸ ಇದೆ, ಅವ್ರು ಯಾವತ್ತೂ ಕೈ ಬಿಡಲ್ಲ. ಅವತ್ತೊಂದು ದಿವಸ ಅವ್ರು ಒಂದು ಮಾತು ಕೊಟ್ಟಿದ್ದಾರೆ ನನಗೆ, ನೋಡಪ್ಪ ಪೂರ್ತಿ ಪೂರ್ತಿ ಏನು ಉಳಿದಿದ್ದೇವೆ ನಾವು ಕಾಲ 3 ವರ್ಷ ನೀನು ಮಂತ್ರಿಯಾಗಿರ್ತೀಯ, ನಾನು ಮಾತು ಕೊಡ್ತೀನಿ, ನನ್ನ ವಿಶ್ವಾಸ ನನ್ನ ಮೇಲೆ ಇಡುವಂತ ಆ ನಂಬಿಕೆ ಮೇಲೆ ನಾನು ರಿಸೈನ್ ಮಾಡಿ ನಾನು BJP ಕಡೆ ಸಪೋರ್ಟ್ ಮಾಡಿದೆ. ಇನ್ನೊಂದು ಕಡೆ ಸಂಪುಟದಿಂದ ಕೋಕ್ ವಿಷಯದ ಬಗ್ಗೆ ಶಶಿಕಲಾ ಜೊಲ್ಲೆ ಕೂಡ ಪ್ರತಿಕ್ರಿಯಿಸಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದ್ರು. ನಾನು ಪ್ರಾಮಾಣಿಕವಾಗಿ ನಾನು ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಿದ್ದೇನೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧವಾಗಿರ್ತೇನೆ. ಯಾವುದೇ ರೀತಿಯ ನಾನು ಪಕ್ಷದ ಸಂಘಟನೆಯಿಂದ ಬಂದಂತವಳು, ಯಾವುದೇ ರೀತಿಯ ಒಂದು ಆದೇಶ ಬರ್ತದೋ ಅದಕ್ಕೆ ನಾನು ಬದ್ಧಳಾಗಿ ಕೆಲಸ ಮಾಡ್ತೇನೆ. ಮತ್ತೊಂದು ಕಡೆ ಮಿತ್ರ ಮಂಡಳಿಯ ಭೈರತಿ ಬಸವರಾಜ್ ಪ್ರತಿಕ್ರಿಯಿಸಿ ವಲಸೆ ಬಂದವರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇವತ್ತು ಯಾರು 3 ಶಂಕರ್ ಇರ್ಬೋದು, MTP ನಾಗರಾಜ್ ಇರ್ಬೋದು, ಮುನರತ್ನ ಇರ್ಬೋದು, ಅವರು ನಮ್ಮ ಜೊತೆಗೆ ಬಂದಿರತಕ್ಕಂಥವ್ರು, ಅವ್ರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದೇ, ನಾನು ಹೇಳೋದಲ್ಲ. ಆದರೆ ನಾವು ಕೂಡ ಕೆಲವೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ, ಬೇಗ ಮಾಡಿಕೊಡಿ ಅಂತಂತ ಹೇಳಿದ್ದೇವೆ. ಯಾವಾಗ ಸಂಪುಟ ಸರ್ಕಸ್ಗೆ ಹೈ ಟೆನ್ಷನ್ನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸಿಕ್ತೋ, ಈಗ 7+3 ಲೆಕ್ಕಾಚಾರ ಶುರುವಾಗಿದೆ. ವಿಸ್ತರಣೆ ಆದರೆ ಏನಾಗುತ್ತೆ, ಪುನರ್ರಚನೆ ಆದರೆ ಏನಾಗುತ್ತೆ ಅನ್ನೋ ಸಂಪುಟ ಸಂಕ್ರಾಂತಿ ಕ್ಯಾಲ್ಕುಲೇಷನ್ ಮತ್ತಷ್ಟು ಕುತೂಹಲ ಮೂಡಿಸಿತು. ದಿಡಕ್ಕೂ BSY ಸಿದ್ಧರಾಗಿದ್ರು. ವಿಸ್ತರಣೆಗಾಗಿ ಒಂದು 7+1 ಲಿಸ್ಟ್ ರೆಡಿ ಮಾಡಿಕೊಂಡಿದ್ರು. ಪುನರ್ರಚನೆಗಾಗಿ 4+1 ರಣತಂತ್ರ ಹೂಡಿದ್ರು. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. BSY ಅವರೇ 2.5 ವರ್ಷ CM ಆಗಿರ್ತಾರೆ. ಯಡಿಯೂರಪ್ಪ ಪರ ಸಾಹುಕಾರ್ ಬ್ಯಾಟಿಂಗ್. ನಾಯಕತ್ವ ಬದಲಾವಣೆ ಕೂಗು ಕೇಳಿ ಬರ್ತಿರೋ ಬೆನ್ನಲ್ಲೇ BSY ಪರ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. BSY ಅವರೇ 2.5 ವರ್ಷ CM ಆಗಿರ್ತಾರೆ. ವಿಸ್ತರಣೆ ಪುನರ್ರಚನೆಗೆ CMಗೆ ಪರಮಾಧಿಕಾರವಿದೆ ಅಂದ್ರು. ಮುಖ್ಯಮಂತ್ರಿ ಮುಂದಿನ 2.5 ವರ್ಷ ಅವ್ರ ಫಿಕ್ಸ್ ಅವರೇ ಆಗ್ತದೆ. ಎಲ್ಲ ಶಂಕರ MTP ಅಂತ ಕೇಳ್ಕೊಡ್ಬೇಕಂತ ಹೇಳಿದ್ರೆ ಆಗ್ತದೆ. ಮುಖ್ಯಮಂತ್ರಿ ಪರಮಾಧಿಕಾರ ಅವ್ರು ಏನ್ ಮಾಡ್ದಕ್ಕೆ ನಾವು ಬದ್ಧಿದ್ದೇವೆ. ಯಡಿಯೂರಪ್ಪ ಲಿಸ್ಟ್ನಲ್ಲಿ ಇದ್ದವರು ಯಾರು? ರಾಜಾ ಹುಲಿಯಾ 7+1 ಜನರ ಫೈನಲ್ ಪಟ್ಟಿ ಹೇಗಿತ್ತು? BSY ಹೈಕಮಾಂಡ್ ಯಾವುದೇ ಸಿಗ್ನಲ್ ಕೊಟ್ಟರು ರೆಡಿ ಆಯ್ತು. ಹಾಗಾಗಿ ಅವರು ವಿಸ್ತರಣೆಯಾದ್ರೆ ಯಾರಿಗೆ ಮಂತ್ರಿ ಪಟ್ಟ ಕಟ್ಟಬೇಕು, ಪುನರ್ರಚನೆಯಾದ್ರೆ ಯಾರನ್ನ ಕೈ ಬಿಡಬೇಕಾಗುತ್ತೆ ಅನ್ನೋ ಎಲ್ಲಾ ಪ್ಲಾನ್ ರೆಡಿ ಮಾಡಿಕೊಂಡು ಲಿಸ್ಟ್ ತಯಾರಿ ಮಾಡ್ಕೊಂಡಿದ್ರು. ಈತ ಸಚಿವ ಸಂಪುಟಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ತು. 7 ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ BSY ಹೇಳಿದ ಬೆನ್ನಲ್ಲೇ ಆ 7 ಜನ ಅದೃಷ್ಟವಂತರು ಯಾರು, ಯಾರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತೆ, ರಾಜಾಹುಲಿ ವರಿಷ್ಠರಿಗೆ ಕೊಟ್ಟಿದ್ದ ಆ ಲಿಸ್ಟ್ ಯಾವುದು ಅನ್ನೋದನ್ನ ಒಮ್ಮೆ ನೋಡೋಣ. ವಲಸಿಗ MLCಗಳಾದ MTV ನಾಗರಾಜ್, ಆರ್ ಶಂಕರ್, CP ಯೋಗೇಶ್ವರ್ ಹಾಗೂ ವಲಸಿಗ ಶಾಸಕರಾದ ಮುನಿರತ್ನ ಅವರು BSY ಲಿಸ್ಟ್ನಲ್ಲಿದ್ದರು. ಹಾಗೆ ಮೂಲ BJP ಶಾಸಕರಾದ ಕತ್ತಿ, ಹಾಲಪ್ಪ ಆಚಾರ್, ಅರವಿಂದ ಬೆಲ್ಲಾದ್ ಹಾಗೂ ಶಾಸಕಿ ಪೂರ್ಣಿಮಾ BSY ಪಟ್ಟಿಯಲ್ಲಿದ್ದರು. BSY ಹೇಳಿಕೆ ಒಂದು ರೀತಿ ಗೊಂದಲದ ಗೂಡಾಗಿತ್ತು. ಅವರ ಮಾತಿನಲ್ಲಿ ಸ್ಪಷ್ಟತೆ ಇರಲಿಲ್ಲ. ಕಾಲಾವಕಾಶ ನೋಡಿಕೊಂಡು ಸಂಪುಟ ತೀರ್ಮಾನ ಮಾಡಲಾಗುತ್ತೆ, ವರಿಷ್ಠರ ಅನುಮತಿ ನಂತರ ಇದೆಲ್ಲ ಫೈನಲ್ ಆಗುತ್ತೆ ಅಂದಿದ್ರು. ಹಾಗಾಗಿ ಒಂದು ವೇಳೆ ಪುನರ್ರಚನೆಯಾದರೆ ಹಾಲಿ ಮಂತ್ರಿಗಳಿಗೆ ಕೋಕ್ ಕೊಡಲು ಸೂಚಿಸಲಾಗಿತ್ತ. ಕೋಕ್ ಕೊಡಬೇಕು ಅಂತಿದ್ದ ಸಚಿವರು ಯಾರಾಗಿದ್ರು ಅನ್ನೋದನ್ನ ಒಮ್ಮೆ ನೋಡೋಣ. ಗಣಿ ಮತ್ತು ಭೂವಿಜ್ಞಾನ ಸಚಿವ CC ಪಾಟೀಲ್, ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ, ಪಶುಸಂಗೋಪನೆ ಸಚಿವೆ ಪ್ರಭು ಚವ್ಹಾಣ್, ಅಬಕಾರಿ ಸಚಿವ ನಾಗೇಶ್ ಹಾಗೂ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇತ್ತು. ಪವರ್ ಖಾತೆಗೆ ಪಟ್ಟು ಹಿಡಿದಿದ್ದ ಶಾಸಕ ಯಾರು? ಆ ಶಾಸಕರ ಬೆನ್ನಿಗೆ ನಿಂತಿದ್ರ ಆರ್ ಅಶೋಕ್. ಈ ಕಡೆ ಸಚಿವ ಸಂಪುಟಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ತಿದ್ದ ಹಾಗೆ ಆ ಕಡೆ ಒಬ್ಬ ಶಾಸಕ ಪವರ್ ಖಾತೆಗೆ ಪಟ್ಟು ಹಿಡಿದಿದ್ರಂತೆ. ಸಚಿವ ಆರ್ ಅಶೋಕ್ ಮಾತಿನಲ್ಲಿ ಇವೆಲ್ಲ ಬಯಲಾಗಿತ್ತು. ಮೈಸೂರಿಗೆ ಅವರು ಬಂದಿದ್ರಾ ಅಂತ ಫೋನ್ನಲ್ಲಿ ಅಶೋಕ್ ಪ್ರಶ್ನಿಸಿದ್ರು. ಮೈಸೂರಿನ ಆ ಪ್ರಭಾವಿ ನಾಯಕ ಹಾಗೂ ಆರ್ ಅಶೋಕ್ ಇಬ್ರು ಕೂಡ ಆ ಶಾಸಕನಿಗೆ ಮಂತ್ರಿ ಪಟ್ಟ ಕೊಡಿಸೋದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನಿಸುತ್ತಿದ್ರು ಎಂಬ ಮಾತಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಆರ್ ಅಶೋಕ್ ಚಿತ್ರದುರ್ಗದಲ್ಲಿ ತಮ್ಮ ಫೋನ್ನಲ್ಲೇ ಫುಲ್ ಬ್ಯುಸಿ ಆಗಿದ್ರು. ಪವರ್ ಮಿನಿಸ್ಟರ್ ಬೇಕಂತೇಳಿ ಅಲ್ಲಿ ಮೈಸೂರು ಬಂದಿದ್ದ, ಮೈಸೂರು ಬಂದಿದ್ದ, ನನಗೂ ಫೋನ್ ಮಾಡಿದ್ದ. ಹೀಗೆ ಸಚಿವ ಸಂಪುಟಕ್ಕೆ ಅಂತಿಮ ತೆರೆ ಬೀಳೋ ಸನಿಹದಲ್ಲಿ ರಾಜ್ಯ BJP ಪಾಳ್ಯದಲ್ಲಿ ಭಾರಿ ಸಂಚಲನ ಮೂಡಿತು. ರಾಜಾಹುಲ್ ಈ ಕಡೆ ಅದಕ್ಕೆ ಪ್ರತ್ಯುತ್ತರವಾಗಿ BSY ಮತ್ತೊಂದಾಳ ಹೂಡಿದ್ದಾರೆ. ಹೈಕಮಾಂಡ್ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಕೆ ಲೇಟ್ ಮಾಡಿತ್ತು, ಇದನ್ನೇ ರಾಜಾಹುಲಿ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಅದ್ ಹೇಗಂತೀರಾ?
ಹೇಳ್ತೀವಿ ನೋಡಿ. ಬಿಎಸ್ವೈ ಸಚಿವ ಸಂಪುಟದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಿದ್ದಾರೆ, ನಾಜೂಕಾಗಿ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವರು ಯಾವುದೇ ನಿರ್ಧಾರ ಕೈಗೊಂಡ್ರೂ ಅದು ಅವರಿಗೆ ಕಂಟಕವಾಗುವ ಸಾಧ್ಯತೆ ಹೆಚ್ಚಿದೆ. ಅದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು. ಅದು ವಿಸ್ತರಣೆ ಆಗಿರಬಹುದು ಅಥವಾ ಪುನರಚನೆ ಆಗಿರಬಹುದು. ಕೇಸರಿ ಕಲಿಗಳು ರಾಜ ಹುಲಿ ವಿರುದ್ಧ ಸಿಡಿದೇಳೋ ಸಾಧ್ಯತೆ ಇದೆ. ಬಿಎಸ್ವೈ ಗೊಂದಲದ ಹೇಳಿಕೆಯನ್ನೇನೋ ನೀಡಿದ್ರು, ಅದರಲ್ಲೂ ಕೂಡ ಅವರು ಹೈಕಮಾಂಡ್ ನತ್ತವೇ ಬೊಟ್ಟು ಮಾಡಿ ತೋರಿಸಿದ್ದಾರೆ. ನಾನು ಲಿಸ್ಟ್ ಕೊಟ್ಟು ಬಂದಿದ್ದೀನಿ, ಹೈಕಮಾಂಡ್ ಫೈನಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅರುಣ್ ಸಿಂಗ್ ರಾಜ್ಯಕ್ಕೆ ಯಾವಾಗ ಬರ್ತಾರೆ ಅದನ್ನ ನೋಡಿಕೊಂಡು ಜನವರಿ 13 ಅಥವಾ 14 ಈ ಎರಡು ದಿನಾಂಕದಲ್ಲಿ ಒಂದು ದಿನ ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗುವುದು ಅಂದ್ರ. ಬಿಎಸ್ವೈ ಏನೇ ಮಾಡಿದ್ರೂ ಒಂದು ಅರ್ಥ ಇರುತ್ತೆ, ಮಾತನಾಡಿದ್ರೂ ಅರ್ಥ ಇರುತ್ತೆ, ಸೈಲೆಂಟ್ ಆಗಿದ್ರೂ ಅರ್ಥ ಇರುತ್ತೆ. ದಿಲ್ಲಿಯಲ್ಲಿ ಅವರು ನಕ್ಕಿದ್ರ ಹಿಂದೆಯೂ ಒಂದು ಅರ್ಥ ಇತ್ತು ಅಂತಾನೆ ಹೇಳಲಾಗ್ತಿದೆ. ಎಲ್ಲವೂ ಹೈಕಮಾಂಡ್ ಇಶಾರೆಯ ರೀತಿಯೇ ನಡೀತಿದೆ. ಇದರಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಸಾರಿದ್ರ. ಈ ಮೂಲಕ ಯಾರಿಗಾದ್ರೂ ಸಚಿವ ಸ್ಥಾನ ತಪ್ಪಿದ್ರೆ ಯಾರು ತಮ್ಮ ವಿರುದ್ಧ ರೆಬಲ್ ಆಗಬಾರದು ಅನ್ನೋ ಕಾರಣಕ್ಕೆ ಮೊದಲೇ ಸೇಫರ್ ಹೇಳಿಕೆ ನೀಡಿದ್ದಾರೆ. ಬಿಎಸ್ವೈ ಈ ರೀತಿ ನಿರ್ಧಾರ ಕೈಗೊಂಡಿದ್ರೆ ಸಚಿವಾಕಾಂಕ್ಷಿಗಳು ಅವರ ವಿರುದ್ಧ ರೆಬಲ್ ಆಗ್ತಾರೆ. ಆದ್ರೆ ದಿಲ್ಲಿ ವರಿಷ್ಠರೇ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂದ್ರೆ ಯಾರು ಕೂಡ ಬಹಿರಂಗವಾಗಿ ಸಿಡಿದೇಳಲ್ಲ. ಈ ಲೆಕ್ಕಾಚಾರದಲ್ಲಿಯೇ ರಾಜಹುಲಿ ಈ ರೀತಿ ಗೇಮ್ ಪ್ಲಾನ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ.